ತಾಲೂಕಿನ ಅರಿಶಿನಕುಂಟೆಯ ಆದರ್ಶನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2022-23 ಸಾಲಿನ ಅರಿಶಿನಕುಂಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್, ಸಿಆರ್ಪಿ ಮಂಜುನಾಥ್, ಅಕ್ಷರ ದಾಸೋಹ ಶಿವಕುಮಾರ್, ಹಿರಿಯ ಮುಖ್ಯ ಶಿಕ್ಷಕ ರಾಮಾಂಜಿನಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರ ಶಾಲಾ ಶಿಕ್ಷಕರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಸರ್, ಈ ದಿನ 2022-23 ಸಾಲಿನ ಅರಿಶಿನಕುಂಟೆ ಕ್ಲಸ್ಟರ್ ವ್ಯಾಪ್ತಿನ ಎಲ್ಲ ಶಾಲೆಯ ಮಕ್ಕಳಿಂದ ಏನು ಕಿರಿಯ ಪ್ರಾಥಮಿಕ ಅಂದರೆ 1-4 ತರಗತಿವರೆಗೆ 13 ಸ್ಪರ್ಧೆಗಳು, 5-7 ತರಗತಿವರೆಗೆ 15 ಸ್ಪರ್ಧೆಗಳು ಸೇರಿ ಎಲ್ಲ ಒಟ್ಟು 27 ಸ್ಪರ್ಧೆಗಳು ನಡೀತವೆ. ಎಲ್ಲ ಮಕ್ಕಳು ಈ ದಿನ ಬಹಳ ಚೆನ್ನಾಗಿ ಅವರ ವೇಷಭೂಷಣ ಮತ್ತು ಅವರ ವೈಯಕ್ತಿಕ ಏನು ಕಂಠಪಾಠ ಸ್ಪರ್ಧೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಎಲ್ಲ ಸ್ಪರ್ಧೆಗಳಲ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಂದ ಮಕ್ಕಳು ಗೆದ್ದು ತಾಲೂಕು ಮಟ್ಟಕ್ಕೆ ಅವರು ಆಯ್ಕೆಯಾಗಿ ಹೋಗಿ ಅರಿಶಿನಕುಂಟೆ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು 400 ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ 13 ಸರ್ಕಾರಿ ಶಾಲೆಯ ಮಕ್ಕಳುಗಳು, 7 ಖಾಸಗಿ ಶಾಲೆಯ ಮಕ್ಕಳುಗಳು ಭಾಗವಹಿಸಿದ್ದು ಕಂಡುಬಂತು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್ ಹಾಗೂ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳು ಜೊತೆಗೆ ಗ್ರಾಮ ಪಂಚಾಯಿತಿ ಮಾಜಿ ಹಾಗೂ ಹಾಲಿ ಜನಪ್ರತಿನಿಧಿಗಳು ಮಕ್ಕಳ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳಿಂದ ರಚಿತವಾದ ಕರಕುಶಲತೆಯನ್ನ ವೀಕ್ಷಣೆ ಮಾಡಿದ್ರು. ಈ ದಿನ 2022-23 ಸಾಲಿನ ಹಂತದ ಪ್ರತಿಭಾ ಕಾರಂಜಿ ಹಾಗೂ ಸಾಂಸ್ಕೃತಿಕ ಹಬ್ಬ ಇಲ್ಲಿ ನೆರವೇರ್ತಿದೆ. ನಿಜವಾಗ್ಲೂ ಇವತ್ತಿನ ಈ ದಿನ ನೋಡಿದಾಗ ತುಂಬ ಸಂತೋಷ ಅನ್ನಿಸ್ತು. ಕಂಪ್ಯೂಟರು ಮತ್ತು ಇಂಟರ್ನೆಟ್ಟು ಮೊಬೈಲು ಇಂಥ ದಿನಗಳಲ್ಲೇ ಮಕ್ಕಳು ತಮ್ಮ ಜೀವನವನ್ನು ಓದು ಬರಹ ಇದರಲ್ಲೇ ಅಳವಡಿಸ್ಕೊತಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲಕ್ರಮೇಣ ಮರೆಯಾಗ್ತಾ ಇದೆ. ಅಂಥ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸರ್ಕಾರಿ ಶಾಲೆ ಆದರ್ಶರಂಗದಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಮಕ್ಕಳಲ್ಲಿರ್ತಕ್ಕಂಥ ವಿಶೇಷವಾದಂಥ ಪ್ರತಿಭೆಯ ಗುರುತಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಕೇವಲ ಓದು ಬರಹ ಅಷ್ಟಕ್ಕೆ ಸೀಮಿತ ಆಗದೇನೆ ಅವರಲ್ಲಿರ್ತಕ್ಕಂಥ ವಿಶೇಷ ಒಂದು ಕಲೆಯನ್ನು ಗುರುತಿಸಿ ಅದನ್ನು ಒಂದು ವೇದಿಕೆಯನ್ನು ಕಲ್ಪಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೀವಿ. ಸುಮಾರು ಏನು ನಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಸುಮಾರು 9 ಹಿರಿಯ ಪ್ರಾಥಮಿಕ ಶಾಲೆಗಳು, 4 ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ ಒಂದು 7-8 ಖಾಸಗಿ ಶಾಲೆಗಳು, ಒಟ್ಟು ಒಂದು 20 ಹೆಚ್ಚು ಶಾಲೆಗಳಿಂದ ಸುಮಾರು 400 ಹೆಚ್ಚು ಮಕ್ಕಳು ಈ ಒಂದು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ.